ರೇವಣ್ಣ ಅವರು ಒಂದು ತಂದೆ ಇದ್ದ ಹಾಗೆ ಎಲ್ಲರಿಗೂ ಆ ರೀತಿ ಅವ್ರ ಮೇಲೆ ನಾವು ಅಳು ಬರುತ್ತೆ ನಮಗೆ ಕಣ್ಣಲ್ಲಿ ಒಂದು ರಕ್ತನೂ ಬರಂಗ ಆಗ್ತಿದೆ. ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಒಬ್ರು ಕೊಂದು ಬಿಟ್ರೆ ಏನು ಬರಲ್ಲ. ಈ ಹೆಣ್ಮಗುಗೆ ಒಂದು ಶೀಲ ಕೆಡಕ್ ಮಾಡ್ತಾರಲ್ಲ, ಅವನು ಬದುಕಿದ್ದೂ ಸತ್ ಹಾಕಿ. ಮೋದಿಯವರು ಹಾಗೆ ಹೇಳಿದಾರಲ್ಲ, ಯಾರೇ ತಪ್ಪು ಮಾಡಿದ್ರು ಈ ರೀತಿ ಯಾರೇ ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ಆಗಬೇಕು ಅಂತ ಮೋದಿಯವರು ಕೂಡ ಹೇಳಿದ್ದಾರೆ. ಪ್ರಜಾವಲ್ಲವರಿಗೆ ನಾವೆಲ್ಲ ನಿಮ್ಮ ಕುಟುಂಬದವರೇ ತಿಳ್ಕೊಳ್ಳಿ. ನಾವೊಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಕಳಿ ನೀವು ಬಂದು ಹಾಜರಾಗಿ ಅಂತ ಹೇಳಿಸ್ಟೇ ಹೇಳ್ತಾ ಇದ್ದೀನಿ. ನೀವು ಹಾಜರಾಗ್ಬಿಟ್ರೆ ಮಾತೇ ಬೇರೆ. ಜನಗಳಿಗೆ ಎಲ್ಲ ಯಾವ ಪಕ್ಷದವ್ರು ಯಾವ್ಯಾವ ರೀತಿ ಅವರಪ್ಪ ಅಂತ ಜನಗಳಿಗೆ ಮುಂದಿನ ನಮ್ಮ ಮುಂದಿನ ಪೀಳಿಗೆ ಅವ್ರಿಗೆ ಇದು ಅರ್ಥ ಆಗುತ್ತೆ. ಅವ್ನ ಕಂಡ್ರೆ ಇವನ್ಗಾಗಲ್ಲ, ಇವ್ನ ಕಂಡ್ರೆ ಅವನಿಗಾಗಲ್ಲ, ನಮ್ಮ ದೇಶ ಉದ್ಧಾರ ಆಗಲ್ಲ ಅಂತ ಇದು ಈ ರೀತಿ ಆಗ್ಬಿಟ್ಟಿದೆ. ಸರ್, ತಮ್ಮ ಹೆಸರು? ಅಬ್ದುಲ್ ಜಬ್ಬರ್ ಶೇಖ್ ಅಂತ ಮೇಡಮ್. ಓಕೆ, ಈಗ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪೆನ್ ಡ್ರೈವ್ ಪ್ರಕರಣದ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ಏನು ಅನ್ಸುತ್ತೆ ಓವರ್ಆಲ್ ಪ್ರಕರಣ? ಒಂದು ಪ್ರಜ್ವಲ್ ರೇವಣ್ಣನ ಓದುವಾಗ ಶಾಲೆಯಲ್ಲಿ ಕೇಳಿದ್ದಾರೆ, ಕಲಬೇಡ ಕೊಲೆಬೇಡ ಉಸಿಯ ನುಡಿಯಲಬೇಡ ಅನ್ನಿರನ್ನು ಅಹಿಂಸೆ ಪಡಬೇಡ ತನ್ನನ್ನು ಬಣ್ಣಿಸಬೇಡ ಇದರ ಅಳಿಯಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಕೂಡಲ ಸಂಗಮ ದೇವ ಅದಂತ ಪರಿ ಮಾತಾಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ಮಾಂಡಿತ್ಯ ದೀಪ್ತೆ ಅಂತಿರಬೇಕು ಮುತ್ತಿನಂತಿರಬೇಕು ಈ ಮಾತಿಗೆ ನಡೆಯದಿದ್ದರೆ ಮೆಚ್ಚನ ದೇವನ ಭಾವ. ಅದೇ ರೀತಿ ನಾವು ಈ ವಚನಗಳ ಬದ್ದೆಯಾಗಿ ನಾವು ನಡಿಬೇಕು. ಆದರೆ ಇಲ್ಲೇನಾಗಿದೆ ಅಂದರೆ ಇವಾಗ ಒಂದು ರೀತಿಯಿಂದ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಕೇಳ್ದ ಅಂದರೆ ಅಳು ಬರುತ್ತೆ, ಒಂಥರ ದುಃಖ ಬರುತ್ತೆ. ಯಾಕಂದರೆ ಅವರು ನಮ್ಮೂರವರು, ನಾನು ಹುಟ್ಟಿದ್ದವರು ಹಾಸನ. ಈ ರೀತಿಯಾಗಿ ಅವರು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಈ ರೀತಿ ಅವ್ರ ಮೇಲೆ ಅಪಪ್ರಚಾರನೋ ಅಥವಾ ನಿಜವಾದ್ರೂ ಈ ರೀತಿ ಮಾಡೋದು ಒಳ್ಳೆಯದನ್ನ ಇದು ಮಾಡಿದ್ರೆ ನಾವು ಯಾವ್ರೇ ಆಗಲಿ ಕೆಟ್ಟ ಕೆಲಸ ಮಾಡಿದ್ರೆ ಘೋರ ಅಪವಾದ ಇದು. ಅಂದರೆ ಒಬ್ರಿಗೆ ಕೊಂದು ಬಿಟ್ಟರೆ ಏನು ಬರಲ್ಲ. ಈ ಹೆಣ್ಮಗುಗೆ ಒಂದು ಶೀಲ ಕೆಡಕ್ ಮಾಡ್ತಾರಲ್ಲ ಅದು ಘೋರ. ಅಂದರೆ ಅವನು ಬದುಕಿದ್ದೂ ಸತ್ ಹಾಗೆ. ಯಾಕಂದರೆ ಹೇಳ್ತಾರಲ್ಲ ಅಲ್ಲಿ ನಾವು ನಡೆಯುವಾಗ ಹುಲ್ಲು ಬೆಳೆಯಲ್ಲ ಅಂತ ಹೇಳ್ತಾರಲ್ಲ. ನೀವು ಹಾಸನದ ಆಗಿರೋದ್ರಿಂದ ನಿಮಗೆ ಪ್ರಶ್ನೆ, ನಿಜಕ್ಕೂ ಈ ಘಟನೆ ನಡೆದಿದೆ ಅನ್ಸುತ್ತಾ ಇಲ್ವಾ? ನನಗೆ ಅಂತೂ ಮೇಡಮ್ ಆಶ್ಚರ್ಯ ಆಗುತ್ತೆ. ಅಂದರೆ ನಡೆದ್ರೂ ಇವ್ರಿಗೆ ಬಿಡಬಾರ್ದು, ನಡೆದಿಲ್ಲ ಅಂದರೆ ಅದು ಬೇರೆ ಮಾತು. ಇವಾಗ ನಡೆದಿದೆ ಅಂತ ಎಲ್ಲರೂ ಅದೇ ಹೇಳ್ತಿದ್ದಾರೆ, ನಾನು ಯಾವ ರೀತಿ ನಡೆದಿಲ್ಲ ಅಂತ ಹೇಳೋಕ್ಕಾಗುತ್ತೆ, ಎಲ್ಲರೂ ಅದೇ ಓಟ್ ಹಾಕ್ತಿದ್ದಾರೆ. ಇವಾಗ ನಾನು ಒಂದ್ಸರಿ ಕೇಳಿ ನೋಡಿದೆ ಹಾಸನದಲ್ಲಿ ಹೋಗಿದ್ದೆ, ಇದು ಸತ್ಯನೇ ಅಂತ ಅಂದರೆ ಅವ್ರು ನಮ್ಮವರು ಸ್ವಲ್ಪ ಇದಾರಲ್ಲ, ಇಲ್ಲ ರೀ ಏನು ಹೇಳೋಕ್ಕಾಗ್ತಲ್ಲ, ಇಲ್ಲಿ ಏನೋ ಸ್ವಲ್ಪ ಎಡಿಟಿಂಗ್ ಇರ್ಬೋದು ಹಾಗೆ ಹೀಗೆ ಮಾತುಗಳು ನಡೀತಿದ್ರು. ಅಲ್ಲಿನ ಜನಕ್ಕೂ ಕೂಡ ಕನ್ಫ್ಯೂಷನ್ ಇದೆಯಾ ಅಂತ? ಮಸೀದಿಯಲ್ಲಿ ಏನಾರ ಇತ್ತಂತ ಕರೀತಿದ್ರು ಫಂಕ್ಷನ್ಗೆ, ಅವಾಗ ಇನ್ನೂ ಅವರು ಅಧ್ಯಕ್ಷರಾಗಿದ್ದರು. ನಾನು ಅವಾಗ 10 ವರ್ಷದವನಿದ್ದೆ, 12 ವರ್ಷದವನು. ನನಗೆ ಕೆಲಸ ಭಾಳ ಇದ್ದಿದೆ, ಅವರು ಭಾಳ ನಮಗೆಲ್ಲ ಭಾಳ ಸಹಾಯ ಮಾಡಿದ್ದಾರೆ. ಆದರೆ ಅವರಾದರೂ ಕೂಡ ನಿಮಗೆ ನಂಬೋದಕ್ಕೂ ಕಷ್ಟ ಆಗ್ತಾ ಇದೆ, ಬಟ್ ನಮ್ಮದೇ ಬಿಡೋದಕ್ಕೂ ಆಗ್ತಾ ಇಲ್ಲ ಅಂತಾನೆ. ಹೇಗೆ ಅಂದರೆ ಅವರು ಮನೆಯ ಒಂದು ನಮ್ಮ ಒಂದು ಮನೆಯ ಒಂದು ಭಾಗ ಇದ್ದ ಹಾಗೆ. ಯಾಕಂದರೆ ಅಣ್ಣ ತಮ್ಮದಿರ ಮೇಲೆ ಈ ರೀತಿ ಬರ್ತೈತೆ ಅಂದರೆ ಅಪಚಾರ, ಅದ್ರ ಬಗ್ಗೆ ನಾವು ಒಂದೇ ಸರಿಗೆ ಅದ್ರ ಮೇಲೆ ನಾವು ಆ್ಯಕ್ಷನ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ತಪ್ಪು ಮಾಡಿದರೆ ಶಿಕ್ಷೆ ಆಗಬೇಕು ಅನ್ನುವಂತಹ ಒತ್ತಾಯ ಮಾಡ್ತೀರಾ ಹೇಗೆ ಸರ್? ನೋಡಿ, ಇದ್ರ ಏನಾಗೈತೆ ಅಂದರೆ ಅಪ್ಪನೇ ಹೇಳ್ತಾನೆ ಮಗ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಿ ಅಂತ. ಆವಾಗ ಮಗ ಅಪ್ಪನಿಗೆ ಹೇಳೋಕ್ಕಾಗಲ್ಲ ಶಿಕ್ಷೆ ಕೊಡಿ ಅಂತ, ಯಾಕಂದರೆ ಯೋಚನೆ ಮಾಡಬೇಕಾಗುತ್ತೆ. ಅದೇ ರೀತಿ ನಾವು ರೇವಣ್ಣ ಅವರು ಒಂದು ತಂದೆ ಇದ್ದ ಹಾಗೆ ಎಲ್ಲರಿಗೂ ಆ ರೀತಿ ಅವ್ರ ಮೇಲೆ ನಾವು ಅಳು ಬರುತ್ತೆ ನಮಗೆ, ಕಣ್ಣಲ್ಲಿ ಒಂದು ರಕ್ತನೂ ಬರಂಗ ಆಗ್ತಿದೆ. ಯಾಕಂದ್ರೆ ಅದು ಹೇಳಕ್ಕೆ ನಂಬೋದಕ್ಕೂ ಸಾಧ್ಯ ಆಗ್ತಿಲ್ಲ, ನಮ್ದೇ ಇರೋದಕ್ಕೂ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗಿ ಪರಿವರ್ತನೆಗೊಂಡ್ರೆ ಎಲ್ಲರಿಗೂ ಸಂತೋಷ ಅಂತ. ನಾವು ಏನು SIT ತನಿಖೆ ನಡೀತಾ ಇದೆ, ತಪ್ಪು ಮಾಡಿಲ್ಲ ಅಂದ್ರೆ ಇಷ್ಟರೊಳಗೆ ವಿಚಾರಣೆಗೆ ಹಾಜರಾಗಬಹುದಿತ್ತಲ್ವಾ? ನೋಡಿ, ಅವರು ಹಾಜರಾಗೋದು ಬಿಡೋದು ಅವ್ರ ಮೇಲೆ ಬಿಟ್ಟಿರೋದು. ಯಾಕಂದ್ರೆ ಆ ಸ್ಥಳದಲ್ಲಿ ನಾವಿರಲಿ ಅವ್ರು ಇರಲಿ ಅವರವ್ರಿಗೆ ಗೊತ್ತಾಗುತ್ತೆ ಏನಂತ. ತಪ್ಪು ಮಾಡಿಲ್ಲ ಅಂದ್ರೆ ಯಾರಿಗೂ ಕೂಡ ಹೆದರ್ಕೊಳ್ಳುವಂತಹ ಪ್ರಶ್ನೆಯೇ ಇಲ್ಲ. ಒಪ್ತೀನಿ, ನಾನು ಇಷ್ಟೇ ಹೇಳೋದು ರೇವಣ್ಣ ಅವ್ರ ಮಗನಿಗೆ ಅದೇ ಹೇಳೋದು, ಅದು ತಪ್ಪು ಆಗಿದ್ರೆ ಏನು ಮಾಡೋಕ್ಕಾಗಲ್ಲ. ತಮ್ಮಲ್ಲಿ ನಾನು ಕೇಳಿಕೆ, ತಪ್ಪಾಗಿಲ್ಲ ಅಂದರೆ ಹೆದರಬೇಡಿ, ಮುಂದೆ ಬನ್ನಿ, ಮುಂದೆ ಬಂದು ಅದೇನಿದೆ ಡೀಟೇಲ್ಸ್ ಹೇಳಿಬಿಡಿ. ಬಟ್ ಈಗ ವಿದೇಶಕ್ಕೆ ಹೋಗಿರೋದು ಮತ್ತೆ ಇಷ್ಟು ದಿನ ವಿಚಾರಣೆಗೆ ಹಾಜರಾಗದೆ ಇರೋದು ಕೂಡ ಸಾಕಷ್ಟು ಅನುಮಾನ ಹುಟ್ಟು ಹಾಕುತ್ತೆ. ಒಂದು ಅನುಮಾನ ಏನು ಹುಟ್ಟಾಗ್ತಿದೆ ಅಂದರೆ ಮೇಡಮ್, ಎಲೆಕ್ಷನ್ ಮುಂಚೆನೇ ಇದೆಲ್ಲ ತೆಗಿಬೇಕಾಗಿತ್ತು ಅವರು. ಇದು ಎಲೆಕ್ಷನ್ ನಡೀತಿದೆ ಅಂದರೆ ತೆಗ್ದಿದ್ದಾರೆ. ಇದು ಇಲ್ಲಿ ಏನಾಗಿದೆ ಅಂದರೆ ನಮ್ಮ ಸಂಶಯ ಹುಡ್ತಾ ಇದೆ, ಏನೋ ಇಲ್ಲಿ ಕುತಂತ್ರ ನಡೆದಿದೆ. ಇದಕ್ಕಿದ್ದಂಗೆ ಅವ್ರು BJP ಸೇರ್ಕೊಂಡ್ಬಿಟ್ರು. ಕುತಂತ್ರ ನಡೀತಾ ಇದೆ ಅಂದ್ರೂ ಕೂಡ ಅವರು ತಪ್ಪು ಮಾಡಿಲ್ಲ ಅಂದ್ರೆ ವಿಚಾರಣೆಗೆ ಹಾಜರಾಗಬಹುದಿತ್ತಲ್ವಾ? ತನಿಖಾಧಿಕಾರಿಗಳ ಮುಂದೆ ಏನು ಇನ್ಸಿಡೆಂಟ್ ಇದೆಯೋ ಹೇಳ್ಬೋದಿತ್ತು. ನಾನು ಇಷ್ಟೇ ಹೇಳೋದು ರೇವಣ್ಣ ಅವ್ರಿಗೆಲ್ಲ, ಇಷ್ಟೇ ಹೇಳೋದು ಏನು ಪ್ರಜಾವಲ್ಲವರಿಗೆ, ನಾವೆಲ್ಲ ನಿಮ್ಮ ಕುಟುಂಬದವರೇ ತಿಳ್ಕೊಳ್ಳಿ. ನಾವೊಂದು ರಿಕ್ವೆಸ್ಟ್ ನಿಮ್ಮಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಕಳಿ ನೀವು ಬಂದು ಹಾಜರಾಗಿ ಅಂತ ಹೇಳಿಸ್ಟೇ ಹೇಳ್ತಾ ಇದ್ದೀನಿ. ನೀವು ಹಾಜರಾಗ್ಬಿಟ್ರೆ ಮಾತೇ ಬೇರೆ, ಯಾಕಂದರೆ ನಿಮ್ಗೆ ಬೈದ್ರೆ ನಮಗೂ ಬೈದಂಗೆ. ಯಾಕಂದರೆ ನಾವೆಲ್ಲ ಒಂದಾಗಿರೋದು ಒಂದೇ ಊರು, ಬೆಂಗಳೂರು ಹಾಸನ ನೀವು ಡೆವಲಪ್ ಮಾಡಿದ್ದೀರ, ನಿಮ್ಮ ಊಟ ನಾವು ಮಾಡಿದ್ದೀವಿ, ಅದಕ್ಕೆ ನಾವು ಅನ್ನ ತಿನ್ನೋ ಇದರಲ್ಲಿ ಕಣ್ಣು ಹಾಕೋಕ್ಕಾಗಲ್ಲ. ಆ ರೀತಿ ನೀವು ಬಂದುಬಿಟ್ಟು ಅಲ್ಲಿ ಹಾಜರಾಗಿ ಅದೇನಿದೆ ಹೇಳಿ ಧೈರ್ಯದಿಂದ, ಈ ರೀತಿ ನೀವು ಮರೆ ಮಾಚಿಕೊಂಡ ಅಂದರೆ ಎಲ್ಲರೂ ಅದೇ ಹೇಳೋದು.
ನೀನು ಯಾಕೆ ಮುಂದೆ ಬರಲ್ಲ, ನೀನೇನೋ ತಪ್ಪು ಮಾಡಿದ್ಯಾ ಅಂತ ಅವರಲ್ಲಿ ಇದೆ ಸಂದೇಹ ಇದೆ. ಆ ಸಂದೇಹ ದೂರ ಮಾಡಬೇಕಂದ್ರೆ ಅದು ನೀವು ಬಂದು ಮುಂದೆ ಹಾಜರಾದರೆ ಆ ಸಂದೇಹ ದೂರ ಆಗುತ್ತೆ. ಆದರೂ ನಿಮ್ಮದು ಏನಾರ ಅದೃಷ್ಟ ದುರಾದೃಷ್ಟವಶಾತ್ ಏನಾರ ಅದು ನೀವು ಮಾಡಿದ್ದೇ ಆದಿದ್ರೆ ನಾನೇನು ಮಾಡೋಕ್ಕಾಗಲ್ಲ, ಆ ದೇವರೇ ಆಗಲಿ ಅಂತ ಹೇಳ್ತೀರ, ಅದು ನಾನು ತಪ್ಪಿಸೋಕ್ಕಾಗಲ್ಲ. ಕಿಡ್ನಾಪ್ ಕೇಸಲ್ಲಿ ಎಚ್ ಡಿ ರೇವಣ್ಣ ಅವರು ಕೂಡ ಎಸ್ ಐ ಟಿ ವಶದಲ್ಲಿದ್ದಾರೆ. ಹೌದು, ಇದನ್ನು ಕೇಳಿ ಬರ್ತಾ ಇದೆ, ನನಗೆ ನಿದ್ದೆನೂ ಬರ್ತಾ ಇಲ್ಲ. ಯಾಕಂದರೆ ಏನಪ್ಪ ಇದು, ಇದಕ್ಕಿದ್ದಂಗೆ ಎಷ್ಟು ಒಳ್ಳೆ ಜನ, ಯಾಕೆ ಇದೇ ರೀತಿ ಅವ್ರ ಮೇಲೆ ಇದಾಗ್ತಿದೆ, ಏನು ಮಾಡಿದಾರೋ ಅಥವಾ ಏನಿದು, ಹೆಂಗೆ ಕನಸು ಕಾಣ್ತಿದ್ದೀವೋ ನಾವು, ನನಸ ಕನಸ ಏನು ಗೊತ್ತಾನು ಆಗ್ತಾಯಿಲ್ಲ. ಅದಕ್ಕೆ ಈ ರೀತಿ ಅವ್ರಿಗೆ ದೇವರು ಕಾಪಾಡಬೇಕಂತ ನಾನು ಆ ಚಾಮುಂಡೇಶ್ವರಿಗೆ ಬೇಡ್ಕೊಳ್ತಾ ಇದ್ದೇನೆ. ಅಂದರೆ ಅವ್ರಿಗೆ ದೇವರು ಒಂದು ರೀತಿಯಿಂದ ಅವ್ರಿಗೆ ಉಳಿಸಲಿ ಅಂತ ನಾನು ಆದಷ್ಟು ನಾವು ಎಲ್ಲದೂ ಎಷ್ಟು ಜನ ಅವ್ರ ಅಭಿಮಾನಿಗಳಿದ್ದಾರೆ ನಾವು ಕೋರ್ಕೊಳ್ತಾ ಇದ್ದೀವಿ. ಅವ್ರ ಕೆಟ್ಟದನ್ನು ನಾವು ಬಯಸಲ್ಲ, ಯಾರೂ ಬಯಸಲ್ಲ ಕೆಟ್ಟದನ್ನು. ಒಂದು ಕಾಲದಲ್ಲಿ ನಮ್ಮ ಯಾರು ಸಿದ್ದರಾಮಯ್ಯ ಅವರು ಮತ್ತು ಇವರೆಲ್ಲ ಒಂದು ಕಟ್ಟಿರೋದು ಪಕ್ಷ ಜನತಾ ಪಕ್ಷ, ಅದು ನಮ್ಮ ತಂದೆನ ಅದರಲ್ಲಿ ಭಾಗವಹಿಸಿದರು. ಆ ಜನತಾ ಪಕ್ಷದಲ್ಲಿ ಇವರೆಲ್ಲ ಬೇಕಾಗಿ ಯಾರೂ ಮಾಡಲ್ಲ. ಇವಾಗ ಇದರಲ್ಲಿ ನಾವು ಏನು ತಿಳ್ಕೊಳ್ಳೋಕ್ಕೂ ಆಗಲ್ಲ. ಇವಾಗ ಅವರಾಗಿ ಮಾಡಿದರೆ ಅದು ತಪ್ಪು ಅವರು ಆಯಿತು ಅಂತ ಹೇಳಬೇಕಾಗುತ್ತೆ ಮುಂದೆ. ಇಲ್ಲ ಅಂದರೆ ನಾವಾಗಿ ತಪ್ಪು ಮಾಡಿದ್ದೀರಾ ಅನ್ನೋದಕ್ಕೂ ಹೇಳೋಕ್ಕೂ ಆಗೋಕ್ಕಿಲ್ಲ. ಯಾಕಂದರೆ ಅವ್ರಿಗೆಲ್ಲ ಗೊತ್ತಿದೆ ಮಾಡಿದಾರೋ ಮಾಡಿಲ್ವೋ ಅಂತ, ದೇವರೇ ಬಲ್ಲ. ಅದಕ್ಕೆ ಅದೇನಿದೆ ಸರಿಯಾದ ರೀತಿಯಲ್ಲಿ ಆ ನ್ಯಾಯ ಆಧರಿಸ್ಕೊಡಬೇಕು. ಅದಕ್ಕೆ ನಾನು ಅಷ್ಟೇ ಕೇಳ್ಕೊಳ್ಳೋದು. ಮುಂದೆ ಈ ರೀತಿ ಯಾವ ಹೆಣ್ಮಕ್ಳಿಗೂ ಆ ರೀತಿ ಯಾರೇ ಮಾಡಿರಲಿ, ಅದು ಇವ್ರಾರ ಮಾಡಿರಲಿ, ಇವ್ರ ಕಡೆ ಬೇರೆಯಾರ ಮಾಡಿರಲಿ, ಬೇರೆಯಾರ ಮಾಡಿಬಿಟ್ಟು ಇವ್ರ ಮೇಲೆ ಅಪಾದ ಹೊರಿಸಿರಲಿ, ಅವ್ರು ಯಾರೇ ಆಗಲಿ ಅವ್ರಿಗೆ ಹುಡುಕ್ಬಿಟ್ಟು ಶಿಕ್ಷೆ ಕೊಡಬೇಕಂತ ನಾನು ಇಷ್ಟು ಹೇಳ್ತೀನಿ. ಯಾಕಂದರೆ ಇವತ್ತು 2000 ಆಯಿತು, ನಾಳೆ 3000 ಆಯಿತು, 4000 ಆಯಿತು, ಈ ರೀತಿ ಬೆಳೀತಾ ಇದ್ದರೆ ನಮ್ಮ ದೇಶದಲ್ಲಿ ಹೆಣ್ಮಕ್ಳು ಒಂದು ಸ್ವತಂತ್ರದಿಂದ ತಿರುಗಾಡೋದೇ ಕಷ್ಟ ಆಗುತ್ತೆ. ನಾವೆಲ್ಲ ಕೂಡಿ ಸ್ವತಂತ್ರ ತಂದಿದ್ದೀವಿ. ಇವಾಗ ಜಾತಿ ಆಯಿತು, ಎಲ್ಲ ಆಯಿತು, ನೀನು ಆಯಿತು, ನಾನು ಆಯಿತು, ಹೇಳ್ತಾರೆ ನೋಡಿ, ಅವ್ನ ಕಂಡ್ರೆ ಇವನಿಗಾಗಲ್ಲ, ಇವನ್ ಕಂಡ್ರೆ ಅವನಿಗಾಗಲ್ಲ, ನಮ್ಮ ದೇಶ ಉದ್ಧಾರ ಆಗಲ್ಲ ಅಂತ ಈ ರೀತಿ ಆಗ್ಬಿಟ್ಟಿದೆ. ಆ ರೀತಿ ಆಗ್ಬಾರ್ದಂತ ನಾನು ಅನ್ನೋದು. ಸರ್, ತಮ್ಮ ಹೆಸರು? ಪ್ರಭು. ಈಗ ಪ್ರಜ್ವಲ್ ರೇವಣ್ಣ ಅವ್ರ ಇನ್ಸಿಡೆಂಟ್ ಬಗ್ಗೆ ಗೊತ್ತಾಗಿರತ್ತೆ, ಏನ್ ಹೇಳ್ತೀರಾ ಸರ್ ಇದಕ್ಕೆ? ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಈಗ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತಾ ಹೇಗೆ? ಅದು ತನಿಖೆ ಬಂದ್ಮೇಲೆ ಗೊತ್ತಾಗುತ್ತೆ, ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ತಪ್ಪಾಗಿ ಕಾಣ್ತಾ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಈಗ ಯಾಕಂದ್ರೆ ಮೇಲ್ನೋಟಕ್ಕೆ ಹೌದು ಅಂತ ಅನ್ಸುತ್ತೆ, ಯಾಕಂದ್ರೆ ಅವ್ರು ಇನ್ನೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಇನ್ ಕೇಸ್ ತಪ್ಪು ಮಾಡಿರ್ಲಿಲ್ಲ ಅಂದ್ರೆ ಇಷ್ಟೊಳಗೆ ಇನ್ವೆಸ್ಟಿಗೇಷನ್ಗೆ ಹಾಜರಾಗ್ಬೋದಿತ್ತು. ಅದೇ ಹಾಜರಾದ್ಮೇಲೆ ಗೊತ್ತಾಗುತ್ತೆ, ಆಗ್ತೇನೆ ಬರ್ತಾರೆ ಅಂತ ಹೇಳ್ತಾ ಇದಾರಲ್ಲ ಮಾಧ್ಯಮದಲ್ಲಿ, ಇವತ್ತು ನಾಳೆ ಇವತ್ತು ನಾಳೆ ಬರ್ಬೋದೇನೋ, ನಾಳೆ ಬರ್ಬೋದು. ಬಟ್ ಇಷ್ಟು ಸಮಯ ಎಲ್ಲೋ ಒಂದ್ ಕಡೆ ತಗೊಂಡಿರೋದ್ರಿಂದ ಅವ್ರು ತಪ್ಪು ಮಾಡಿರಬಹುದು ಅನ್ನೋದು ಸಾಕಷ್ಟು ಬಲವಾಗ್ತಾ ಇದೆ ಅಲ್ವಾ? ಅದು ನಮ್ಗೆ ಅನ್ಸೋದಿಲ್ಲ ಮೇಡಮ್, ನಮ್ಗೆ ಮಾಧ್ಯಮದಲ್ಲಿ ಹೇಳ್ತಾ ಇದಾರೆ, ಮೇಲ್ನೋಟಕ್ಕೆ ಹಾಗೆ ಕಾಣ್ತಾ ಇದೆ, ನೋಡ್ಬೇಕು. ಜೊತೆಗೆ ಇದೊಂದು ಶಾಕಿಂಗ್ ನ್ಯೂಸ್ ಕೂಡ, ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲರಿಗೂ ಇರುತ್ತೆ ಅನ್ನೋದು ರಾಜಕಾರಣಿಗಳಲ್ಲಿ ಎಲ್ಲರೂ ಮಾತಾಡ್ತಾರೆ. ಬಟ್ ಈಗ 2800 ಅಧಿಕ ವಿಡಿಯೋ ಅಂದಾಗ ಜನಸಾಮಾನ್ಯರಿಗೆ ಇದಕ್ಕೂ ನಿಷ್ಠ ಸಾಧ್ಯನಾ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಶಾಕಿಂಗ್ ನ್ಯೂಸ್ ಅಲ್ವಾ? ಹೌದು, ಶಾಕಿಂಗ್ ನ್ಯೂಸ್ ಮೇಡಮ್. ಅದು ಏನ್ ಅನಿಸ್ತು ಸರ್ ಫಸ್ಟ್ ಕೇಳಿದ ತಕ್ಷಣ? ಹೌದಾ, ಏನಪ್ಪ, ಎಲ್ಲರಿಗೂ ಆಶ್ಚರ್ಯನೇ ಆಯ್ತು. ಅಂದ್ರೆ ಈಗ ಒಬ್ಬ ಜನಪ್ರತಿನಿಧಿಯಾಗಿ ಅವ್ರಿಗೆ ಒಂದಷ್ಟು ಜವಾಬ್ದಾರಿ ಇರುತ್ತೆ. ಸೊ ಅವ್ರನ್ನ ಎಷ್ಟೋ ಜನ ರೋಲ್ ಮಾಡೆಲ್ ಅನ್ಕೊಳ್ತಾರೆ, ಅವರಿಗೆ ಸಾಕಷ್ಟು ಸಾವಿರಾರ ಲಕ್ಷಾಂತರ ಸಂಖ್ಯೆಯಲ್ಲಿ ಅವರಿಗೆ ಫಾಲೋವರ್ಸ್ ಇರ್ತಾರೆ. ಸೊ ಅಂತವ್ರು ತಪ್ಪು ಮಾಡಿದ್ರೆ ಒಂದು ಬ್ಯಾಡ್ ಮೆಸೇಜ್ ಹೋಗುತ್ತಲ್ವಾ ಸಮಾಜಕ್ಕೆ? ಸರ್, ನಿಜ ಮೇಡಮ್. ಅದು ಅಭಿಮಾನಿಗಳು ಇರ್ತಾರೆ, ಈ ತರ ಹಿಂಗೆ ತಪ್ಪು ಮಾಡಿದ್ದಾರೆ ಅನ್ನೋದು ಅವ್ರಿಗೆ ರುಜುವತ್ ಆದ್ಮೇಲೆ ಅಭಿಮಾನಿಗಳು ಸ್ವಲ್ಪ ನಿರಾಸೆಗೊಳ್ತಾರೆ. ಅವ್ರು ಕಾಪಾಡ್ಕೊಂಡು ಬಂದಿದ್ರು, ಏನಾದ್ರ ಮುಂದೆ ನೋಡೋಣ, ತನಿಖೆ ಆದ್ಮೇಲೆ ಅಕಸ್ಮಾತ್ ಇನ್ ಹೇಳ್ದಂಗೆ ಏನಾದ್ರು ಆದ್ರೆ ಡ್ಯಾಮೇಜ್ ಅಲ್ಲೇ. ಇನ್ ಕೇಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ತಪ್ಪಿತಸ್ತ್ರು ಅಂತ ಆದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹ ಮಾಡ್ತೀರಾ ಹೇಗೆ? ಮೋದಿ ಅವರು ಹಾಗೆ ಹೇಳಿದಾರಲ್ಲ, ಯಾರೇ ತಪ್ಪು ಮಾಡಿದ್ರು ಈ ರೀತಿ ಯಾರೇ ತಪ್ಪು ಮಾಡಿದ್ರು ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಮೋದಿ ಅವರು ಕೂಡ ಹೇಳಿದ್ದಾರೆ. ಎಲ್ಲ ಜನರು ಅದೇ ರೀತಿ ಹೇಳ್ತಾರೆ. ಇನ್ನೊಂದು ವಿಚಾರ ಏನಪ್ಪ ಚರ್ಚೆ ಆಗ್ತಿದೆ ಅಂದ್ರೆ, ಯಾರು ವಿಡಿಯೋ ರಿಲೀಸ್ ಮಾಡಿದ್ರು ಅಂತ ಅವರವರೇ ಕಚ್ಚಾಡ್ತಿದ್ದಾರೆ. ಬಿಜೆಪಿ ಅವರು ಹೇಳ್ತಾರೆ ಕಾಂಗ್ರೆಸ್ ಅವರು, ಡಿಕೆಶಿ ಅಂತ, ಡಿಕೆಶಿ ಹೇಳ್ತಾರೆ ದೇವರಾಜೇಗೌಡ ಬಿಜೆಪಿ ಅವರು ಅಂತ. ಮೇಡಮ್, ಯಾರೇ ವಿಡಿಯೋ ರಿಲೀಸ್ ಮಾಡಿರ್ಲಿ ಕೊಟ್ಟಿರಲಿ, ಬಟ್ ಪ್ರಕರಣ ನಡೆದಿದ್ದಂತೂ ನಿಜ ಅಲ್ವೇ ಅಂತ ಜನಗಳು ಹೇಳ್ತಾರೆ. ನಾನು ಅದೇ ರೀತಿ ಹೇಳ್ತೀನಿ, ಯಾರೇ ವಿಡಿಯೋ ಲೀಕ್ ಮಾಡಿದ್ರು ಕೂಡ ಒಟ್ಟಿನಲ್ಲಿ ಜನರಿಗೆ ಪ್ರಕರಣ ನಡೆದಿರೋದು ನಿಜ ಅಂತ ಜನ ತಿಳ್ಕೊಳ್ತಾರಲ್ವಾ. ಅಷ್ಟು ಅವ್ರು ಲೀಕ್ ಆಗಾರು ಮಾಡಿದ್ರು ಯಾರು ಬೇಕಾಗಿಲ್ಲ ಅವ್ರಿಗೆ. ಬಟ್ ಈಗ ಜೆ ಡಿ ಎಸ್ ಅವ್ರು ಹೇಳ್ತಾರೆ ಇದೆಲ್ಲ ರಾಜಕೀಯ ಷಡ್ಯಂತ್ರ, ದೇವೇಗೌಡರ ಫ್ಯಾಮಿಲಿಯನ್ನು ಮುಗಿಸೋದಕ್ಕೆ ಮಾಡ್ತಿದ್ದಾರೆ ಅಂತ. ಅದು ಡಿಫೆಂಡ್ ಮಾಡ್ಕೊಳ್ಬೇಕು, ನಾನು ನ್ಯಾಚುರಲಿ ದೇ ಮಸ್ಟ್ ಡಿಫೆಂಡ್. ವೈರಲ್ ಆಗಿರೋ ವಿಡಿಯೋಗಳನ್ನ ತಾವು ನೋಡಿದಿರಾ ಹೇಗೆ ಸರ್? ನೋಡಿಲ್ಲ ಮೇಡಮ್, ನಮ್ಗೇನು ಕೇಳ್ಪಟ್ಟಿರೋದಷ್ಟೇ. ವಿಡಿಯೋಗಳಲ್ಲಿ ಹೆಣ್ಮಕ್ಳ ಮುಖವನ್ನ ಕೂಡ ಬ್ಲರ್ ಮಾಡಿಲ್ಲ. ಎಲ್ಲೋ ಒಂದ್ ಕಡೆ ಹೆಣ್ಮಕ್ಳ ಕುಟುಂಬ ಕೂಡ ಬೀದಿಗೆ ಬಂದಂಗಾಗತ್ತೆ, ಅವರ ಕ್ಯಾರೆಕ್ಟರ್ನ ತೇಜೋವಧೆ ಮಾಡ್ದಾಗ ಆಗತ್ತೆ ಅಲ್ವಾ? ಹೌದು ಹೌದು.
ನಾವು ನೋಡಿಲ್ಲ, ಬಟ್ ಈ ರೀತಿ ಇದ್ರೆ ಪಾಪ ಅವ್ರಿಗೆ ಸಂಸಾರ ಎಲ್ಲ ಹಿನ್ನೆಲೆ ಎಲ್ಲ ಹೌದಾಗುತ್ತೆ. ಓಕೆ, ವೈರಲ್ ಮಾಡಿದವ್ರದ್ದು ತಪ್ಪಿದೆ ಅಂತ ಒಪ್ಕೊಳ್ತೀರಾ ಸರ್ ಹೇಗೆ? ಹೌದು ಮೇಡಮ್, ಅದೇನೇ ತಪ್ಪು ನಡೆದಿರಲಿ ನಡೀದಾ ಇರಲಿ, ಬಟ್ ಅಟ್ ಲೀಸ್ಟ್ ಬ್ಲರ್ ಮಾಡಿ ಆದರೂ ರಿಲೀಸ್ ಅಥವಾ ರಾಜಕೀಯ ಷಡ್ಯಂತ್ರನೇ ಇದ್ರು ಕೂಡ ಬ್ಲರ್ ಮಾಡಿ ರಿಲೀಸ್ ಮಾಡ್ಬೇಕಿತ್ತಲ್ವಾ? ಬಟ್ ವೈರಲ್ ಮಾಡಿಲ್ಲ ಅಂದ್ರೆ ಪ್ರಜೆಗಳಿಗೆ ಗೊತ್ತಾಗ್ತಿತ್ತಿಲ್ಲ, ಅದನ್ನು ಹೇಳ್ಬೋದು ನಾವು. ಈಗ ಇನ್ ಕೇಸ್ ಇವ್ರಿಗೆ ಕಠಿಣ ಶಿಕ್ಷೆ ಆದ್ರೆ ಜನಪ್ರತಿನಿಧಿಗಳಿಗೆಲ್ಲ ಒಂದು ಮೆಸೇಜ್ ಅಂತ ಆಗತ್ತಾ? 100% ಎಲ್ಲರಿಗೂ ಒಂದು ಮೆಸೇಜ್ ಇದೆ, ಭಯ ಬೀಳ್ತಾರೆ ಇನ್ಮೇಲೆ. ಅಂದ್ರೆ ಇಲ್ಲಿ ಬ್ಲಾಕ್ ಮೇಲ್ ಮೂಲಕ ಕೂಡ ಬಳಸ್ಕೊಂಡಿರಬಹುದು ಅಂತ ಅನ್ಸತ್ತಾ ಹೇಗೆ ಸರ್? ಅಂದ್ರೆ ಇಲ್ಲಿ ಒಪ್ಪಿತ ಅನ್ನೋದು ಒಂದು ಪ್ರಶ್ನೆ ಆಗತ್ತೆ, ಇನ್ನೊಂದು ಬ್ಲಾಕ್ ಮೇಲ್ ಅನ್ನೋದು ಕೂಡ ಇರುತ್ತೆ. ಇಲ್ಲ ಮೇಡಮ್, ಅದು ಹೆಂಗಸರುಗಳಿಗೆ ನೀವು ಕೇಳಿದ್ರೆ ಗೊತ್ತಾಗುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ. ಲೇಡೀಸ್ಗೆ ಇಂಟರ್ವ್ಯೂ ಮಾಡಿದ್ರೆ ಗೊತ್ತಾಗುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ. ಒಟ್ನಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತ ಹೇಳ್ತೀರಾ? ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ಓಕೆ, SIT ಮೇಲೆ ನಂಬಿಕೆ ಇದೆಯಾ, ಪಾರದರ್ಶಕವಾಗಿ ನಡೆಯುತ್ತೆ ಅಂತ? ಇಷ್ಟವರೆಗೂ ನಡೀತಾ ಇದೆ, ನೋಡಬೇಕು ಇನ್ಮೇಲೆ ಏನು. ಬಟ್ ಈಗ ಒಂದಷ್ಟು ರಾಜಕೀಯ ಕೆಸರಾಟಗಳು ಶುರುವಾಗಿದೆ, ಒಬ್ಬರ ಮೇಲೆ ಒಬ್ರು ಬ್ಲೇಮ್ ಮಾಡ್ತಿದ್ದಾರೆ, ಅವ್ರ ವಿಡಿಯೋ ರಿಲೀಸ್ ಮಾಡಿದ್ರು, ಇವ್ರ ವಿಡಿಯೋ ರಿಲೀಸ್ ಮಾಡಿದ್ರು ಅಂತ. ಎಲ್ಲಾರ್ದು ಮಾಡಲಿ ಮೇಡಮ್, ಈ ಜನಗಳಿಗೆ ಯಾವ್ಯಾವ ಪಕ್ಷದವರು ಯಾವ್ಯಾವ ರೀತಿ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಯಾವುದೇ ರಾಜಕಾರಣಿ ತಪ್ಪು ಮಾಡಿದ್ರು ಕೂಡ ಹೊರಗೆ ಬರಬೇಕು ಅಂತ? ಈ ಪಕ್ಷ ಅಂತ ಎಲ್ಲಾರ್ದು ಮಾಡಲಿ, ಜನಗಳಿಗೆ ಎಲ್ಲ ಯಾವ್ಯಾವ ಪಕ್ಷದವ್ರು ಯಾವ್ಯಾವ ರೀತಿ ಅವರಪ್ಪ ಅಂತ ಜನಗಳಿಗೆ ಮುಂದಿನ ನಮ್ಮ ಮುಂದಿನ ಪೀಳಿಗೆ ಅವ್ರಿಗೆ ಇದು ಅರ್ಥ ಆಗುತ್ತೆ. ಓಕೆ, ಜನಕ್ಕೆ ಅರ್ಥ ಆಗುತ್ತೆ ಅಂತ ಹೇಳ್ತಿದಾರಲ್ಲ, ಹಾಗಾದ್ರೆ ಹಾಸನದ ಜನ ಈ ಬಾರಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೋಲಿಸ್ತಾರಾ? ಯಾಕಂದ್ರೆ ಎಲೆಕ್ಷನ್ಗೂ 3 ದಿನ ಮುಂಚೆನೆ ವೈರಲ್ ಆಗಿತ್ತು, ಸೊ ಜನ ಎಲ್ಲ ನೋಡಿರ್ತಾರೆ, ಹಾಗಾಗಿ ಏನು ನೋಡಬೇಕು ಮೇಡಮ್. ಅದು ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಜಾತಿ ರಾಜಕೀಯ ಅನ್ನೋದಿದೆ, ನೋಡ್ಬೇಕು ಯಾವ ರೀತಿ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಮುಂದಿನ ಬೆಳವಣಿಗೆ. ಅಂದ್ರೆ ಜನಪ್ರತಿನಿಧಿಗಳ ಮುಖವಾಡ ಎಲ್ರಿಗೂ ಗೊತ್ತಾಗಬೇಕು ಅಂತ ಹೇಳ್ತಿದ್ದಾರಾ? ಹೌದು, ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಈಗ ಗೊತ್ತಾಗ್ತಾ ಇದೆ ಎಲ್ಲರಿಗೂ ಮುಖವಾಡ ಕಳಿಸ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು.